ರಾಷ್ಟ್ರೀಯ ಮತದಾರ ದಿನಾಚರಣೆಯ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಶ್ರೀ ಎಸ್ ಎಂ ಸಕ್ರಿ ಅವರು, ಮಾನ್ಯ ಪ್ರಾಚಾರ್ಯರೇ, ಪ್ರಾಸ್ತಾವಿಕ ನುಡಿಗಳನ್ನ ಹೇಳಿರುವಂತಹ ಶ್ರೀ ವಿ ವಿ ತೆಗೆಹಳ್ಳಿ ಅವರೇ, ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನ ನೀಡಿರುವಂತಹ ಶ್ರೀ ಆರ್ ಬಿ ಸಾಗರ್ ಅವರೇ, ವೇದಿಕೆ ಮೇಲಿರುವಂತಹ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಪ್ರವೀಣ್ ಕುಮಾರ್ ಸಾಲೆ ಅವರೇ, ಶ್ರೀ ಶಂಕರ್ ಕುಂಬಾರ್ ಅವರೇ, ಪಿ ಓ ಅವರಾಗಿರ್ತಕ್ಕಂಥ ಶ್ರೀ ಬಳಗಾರ್ ಅವರೇ, ಶ್ರೀ ಬಿ ಎಸ್ ಬತ್ತಾರ್ ಅವರೇ, ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಅನಂತ ಶುಭಾಶಯಗಳು. ಪ್ರಾಸ್ತಾವಿಕ ಭಾಷಣದಲ್ಲಿ ಶ್ರೀ ತೆಗೆಹಳ್ಳಿ ಸರ್ ಹೇಳಿದರು, 1950 ಜನವರಿ 25 ತಾರೀಕಿಗೆ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂತು. ಅದೇ ದಿನವನ್ನು ನಾವು ರಾಷ್ಟ್ರೀಯ ದಿನಾಚರಣೆಗೇನು ಮತದಾರ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ದಿನಾಚರಣೆಯನ್ನು 2011 ಈ ಕಡೆ ಪ್ರತಿ ವರ್ಷ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಥೀಮನ್ನು ಇಟ್ಕೊಂಡು ಚುನಾವಣಾ ಆಯೋಗ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಆದರೆ ಈ 2024 ಈ ದಿನಾಚರಣೆಯ ಥೀಮ್ ಏನಿದೆ ಅಂತಂದ್ರೆ, ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಚುನಾವಣಾ ಅರಿವು ಅನ್ನುವಂಥದ್ದು, ಎಲೆಕ್ಟರಲ್ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮೋಕ್ರಸಿ ಅನ್ನುವಂಥದ್ದು ಈ ವರ್ಷದ ಥೀಮ್. ಈ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಆಚರಣೆಯ ಉದ್ದೇಶ ಏನು ಅಂತಂದ್ರೆ, ಈ ಚುನಾವಣೆ ಬಗ್ಗೆ, ಮತದಾನದ ಬಗ್ಗೆ ಎಲ್ಲ ಯಂಗ್ ವೋಟರ್ಸ್ ಯಾರಿದ್ದಾರೆ ಮತ್ತು ಎಲ್ಲ ಮತದಾರರು, ಎಲ್ಲ ನಾಗರಿಕರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು. ಪ್ರತಿಯೊಬ್ಬ ನಾಗರಿಕರು ಸಹಿತ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಮತದಾನದಿಂದ ಯಾರು ಹೊರಗುಳಿಬಾರದು, ಪ್ರತಿಯೊಬ್ಬರು ಸಹಿತ ಮತದಾನವನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ, ಒಂದು ಜಾಗೃತಿ ಸಮಾಜದಲ್ಲಿ ಬರಲಿ ಅನ್ನುವಂತ ದೃಷ್ಟಿಯಿಂದ ಇವತ್ತಿನ ದಿನಾಚರಣೆಯನ್ನ ವಿಶೇಷವಾಗಿ ಈ ಒಂದು ವಿಷಯಕ್ಕೆ ಒತ್ತುಕೊಟ್ಟು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, 1950 ಇಲ್ಲಿ ತನಕ ಚುನಾವಣಾ ಆಯೋಗ ಚುನಾವಣೆಗಳನ್ನ ನಡೆಸಿಕೊಂಡು ಬರ್ತಾ ಇದೆ. ಈಗ ನಾವು 40-50-60 ವರ್ಷಗಳ ಹಿಂದೆ ಹೋಗಿ ನೋಡಿದೀವಿ ಅಂತಂದ್ರೆ, ಅವಾಗಿನ ಚುನಾವಣೆ ನಡೆಸುವಂತ ಸ್ವರೂಪ ಬೇರೆ ಇತ್ತು. ಇವತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ, ಪ್ರತಿ ಚುನಾವಣೆಯಿಂದ ಚುನಾವಣೆಯಿಂದ ಪ್ರತಿ 5 ಬಹಳಷ್ಟು ಸುಧಾರಣೆಗಳನ್ನ ಚುನಾವಣಾ ಆಯೋಗ ಅಳವಡಿಸಿಕೊಂಡಿದೆ. ಬಹಳಷ್ಟು ರಿಫಾರ್ಮ್ಸ್ಗಳಾಗಿವೆ. ಇವತ್ತು ಚುನಾವಣೆಯಲ್ಲಿ ಏನು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅವರಿಗೆಲ್ಲ ಬಹಳಷ್ಟು ರೆಸ್ಟ್ರಿಕ್ಷನ್ಗಳಿದ್ದಾವೆ. ಯಾರು ಮತದಾರರು ಆಗಬೇಕು, ಯಾವ ಥರ ಮತದಾನ ಮಾಡಬೇಕು, ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಮಾರ್ಗಸೂಚಿಯನ್ನ ಚುನಾವಣಾ ಆಯೋಗ ನೀಡಿದೆ. ಅವ್ರ ಉದ್ದೇಶ ಏನು ಅಂತಂದ್ರೆ, ಯಾರು 18 ತುಂಬಿ ಹೊಸ ವೋಟರ್ ಆಗಿರ್ತಾರೋ ಅವರೆಲ್ಲರೂ ಮತದಾರರ ಪಟ್ಟಿಯಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕು. ಮತದಾರರ ಪಟ್ಟಿಯಿಂದ ಯಾರೂ ಹೊರಗುಳಿಬಾರ್ದು. ಅದ್ರ ಜೊತೆಗೆ ಪ್ರತಿಯೊಬ್ಬರು ಸಹಿತ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು. ಆಮೇಲೆ ನಮಗೆ ಆಗಲೇ ನಮ್ಮ ಇವರು ಆರ್ ವಿ ಸಾಗರ್ ಸರ್ ಹೇಳಿದ್ರು, ಭಾರತ ದೇಶದಲ್ಲಿ ಎಲ್ಲರಿಗೂ ಆ ಮತದಾನ ಮಾಡುವಂತ ಹಕ್ಕು ಐತಿ ಅಂತ. ಯಾವುದೇ ಒಂದು ಜಾತಿ ಧರ್ಮ ಮೇಲು ಕೇಳು ಗಂಡು ಹೆಣ್ಣು ಅನ್ನುವಂಥ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಇಟ್ಕೊಳ್ಳಾರದೆ ಸಂವಿಧಾನ ಪ್ರತಿಯೊಬ್ಬರಿಗೂ ಆ ಹಕ್ಕನ್ನ ಕೊಟ್ಟಿದೆ. ಆ ಹಕ್ಕನ್ನ ಪ್ರತಿಯೊಬ್ಬ ನಾಗರಿಕರು ಬಹಳ ಪ್ರಜ್ಞೆಯಿಂದ ನಾವು ಉಪಯೋಗಿಸ್ಕೊಳ್ಬೇಕು. ಈಗ ತಾನೇ ನಾವು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸ್ತೀವಿ, ಅದರೊಳಗೆ ನಿರ್ಭೀತರಾಗಿ ನಾವು ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕು. ಯಾವುದೇ ಧರ್ಮ ಜನಾಂಗ ಜಾತಿ ಭಾಷೆ ಯಾವುದೇ ಪ್ರೇರೇಪಣೆ ಮತ್ತು ದಾಕ್ಷಿಣ್ಯಗಳಿಗೆ ಒಳಗಾಗದೆ ಚುನಾವಣೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ಹೇಳಿದೀವಿ. ಏನು ಪ್ರತಿಜ್ಞಾವಿಧಿಯನ್ನ ಸ್ವೀಕಾರ ಮಾಡಿದೀವಿ. ಅದರ ಅರ್ಥ ಏನು ಅಂತಂದ್ರೆ, ಚುನಾವಣೆಯೊಳಗೆ ನಾವೇನು ಮತದಾನ ಮಾಡ್ತೀವಿ ಅದು ಏನೋ ಒಂದು ಸುಮ್ಮನೆ ಒಂದು ಹೋಗಿ ನಾವು ಬಟನ್ ಮತ್ತೆ ಬರುವಂತ ಪ್ರಕ್ರಿಯೆ ಅಲ್ಲ.
ಬಹಳಷ್ಟು ಪ್ರಜ್ಞಾಪೂರ್ವಕವಾಗಿ ನಾವು ತಗೊಳ್ಳುವಂತ ನಿರ್ಣಯ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಏನು ಮಾಡ್ತೀವಿ ಅದು ಬಹಳ ದೊಡ್ಡ ಪ್ರಕ್ರಿಯೆ. ಅದು ಈ ದೇಶಕ್ಕೆ ಯಾರು ನಾಯಕರಾಗಬೇಕು, ಈ ರಾಜ್ಯಕ್ಕೆ ಯಾರು ನಾಯಕರಾಗಬೇಕು, ಯಾವ ಸರ್ಕಾರ ಬರಬೇಕು ಅನ್ನುವಂಥದ್ದನ್ನ ನಿರ್ಣಯಿಸುವಂತ ಪ್ರಕ್ರಿಯೆ. ಆ ಒಂದು ನಿರ್ಣಯವನ್ನು ನಾವು ಹೆಂಗ್ ಮಾಡ್ತೀವಿ ಅಂತಂದ್ರೆ ಮತದಾನದ ಮೂಲಕ ಮಾಡ್ತೀವಿ. ಅದನ್ನು ನಾವು ಬಹಳ ಪ್ರಜ್ಞಾಪೂರ್ವಕವಾಗಿ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಬೇಕು. ಬಹಳ ಗೌರವದಿಂದ ಬಹಳ ಮೌಲ್ಯಯುತವಾಗಿರ್ತಕ್ಕಂಥದ್ದು ಇದು ಪ್ರಕ್ರಿಯೆ, ಇದು ಮತದಾನ ಅಂತ ಹೇಳಿ ಅನ್ನುವಂತ ಭಾವನೆಯನ್ನು ನಾವು ಇಟ್ಕೊಂಡು ನಾವು ಮಾಡಬೇಕು. ಅಂದಾಗ ಮಾತ್ರ ಈ ದೇಶಕ್ಕೆ ಒಬ್ರು ಒಳ್ಳೆ ನಾಯಕರು, ಒಂದು ಸುಭದ್ರವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಸರ್ಕಾರ ಬರಲಿಕ್ಕೆ ಸಾಧ್ಯ. ಇದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ. ಆದ್ರಿಂದ ಇವತ್ತಿನ ದಿವಸ ತಾವೆಲ್ಲರೂ ಇಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರಿ. ನಮ್ಗೆಲ್ಲರಿಗೂ ನಾನು ಮತ್ತೊಂದು ಸಾರಿ ಅದರ ಸಲುವಾಗಿ ನಾನು ಶುಭಾಶಯಗಳನ್ನು ಹೇಳ್ತೀನಿ. ತಾವೆಲ್ಲರೂ ಸಹಿತ ಮುಂದಿನ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವದ ಏನು ವಿಸ್ತಾರವಾಗಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ ಅದರೊಳಗೆ ಬಹಳ ದೊಡ್ಡ ಎಕ್ಸರ್ಸೈಸ್ ಚುನಾವಣೆ ಅನ್ನುವಂಥದ್ದು, ಅದ್ರ ಬಗ್ಗೆ ತಾವು ಹೆಚ್ಚು ತಿಳ್ಕೊಳ್ಬೇಕು. ಮತದಾನದ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಬೇಕು. ತಾವು ಯಾರೂ ಸಹಿತ ಮತದಾನದಿಂದ ಹೊರಗುಳಿಬಾರದು. ಮುಂಬರುವಂಥ ಚುನಾವಣೆಯೊಳಗೆ ಯಾರು 18 ವರ್ಷಕ್ಕೆ ಅವರೆಲ್ಲರೂ ಸಹಿತ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ತಾವೆಲ್ಲರೂ ಸಹಿತ ಅದರೊಳಗೆ ಚುನಾವಣೆ ಭಾಗ ತಗೊಳ್ಬೇಕು. ಅದಷ್ಟೇ ಅಲ್ಲದೆ ನಿಮ್ಮ ಮನೆಯೊಳಗೆ ನಿಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಸಂಬಂಧಿಕರು ನಿಮ್ಮ ಆಸ್ಪಾಸ್ನಲ್ಲಿರುವಂಥ ಎಲ್ಲರಿಗೂ ಸಹಿತ ಈ ವಿಷಯವನ್ನು ತಾವು ಹೇಳಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ತಾವು ಎಲ್ಲ ವಿದ್ಯಾರ್ಥಿಗಳು ಮತ್ತು ಏನು ಹೊಸ ಮತದಾರರಿದ್ದೀರಿ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನೋಡ್ರಿ, ಭಾರತ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವವನ್ನು ಬಲಿಪಡಿಸುವ ಸಲುವಾಗಿ ಅದು ಯಾವಾಗ ಸಾಧ್ಯ ಆಗ್ತೈತಿ ಅಂತಂದ್ರೆ ಮತದಾನ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತೈತಿ. ಆದ್ದರಿಂದ ಮತದಾನದ ಹಕ್ಕು ಹೊಂದಿರುವಂಥ ನಾವೆಲ್ಲರೂ ಸಹಿತ ತಪ್ಪದೇ ಮತ ಚಲಾಯಿಸಿ ಉತ್ತಮ ಆಡಳಿತಕ್ಕೆ ಅನುವು ಮಾಡಿಕೊಡಬೇಕು. ಅದರ ಮೂಲಕ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಾನು ಮಾತನ್ನು ಹೇಳ್ತೀನಿ. ಇವತ್ತಿನ ದಿವಸ ಪ್ರಾಸ್ತಾವಿಕದಲ್ಲಿ ಶ್ರೀಯುತ ತೆಗ್ಗಿಹಳ್ಳಿ ಸರ್ ಬಹಳ ಚೆನ್ನಾಗಿ ಈ ವಿಷಯಗಳನ್ನು ಹೇಳಿದರು. ಆರ್ ಬಿ ಸಾಗರ್ ಅವರು ಕೇವಲ ಚುನಾವಣೆ ಮತದಾನ ಅಷ್ಟಕ್ಕೆ ಸೀಮಿತವಾಗಲಾರದೆ ಬಹಳ ವಿಸ್ತಾರವಾಗಿ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಬಹಳಷ್ಟು ವಿವರಗಳನ್ನು ನೀಡಿದರು. ಅಲ್ಲದೆ ನಮ್ಮ ಸಕ್ರಿ ಸರ್ ಅವರು, ಎಮ್ ಎಸ್ ಸಕ್ರಿ ಅವರು ಪ್ರಾಚಾರ್ಯರು ಸಹಿತ ಬಹಳಷ್ಟು ವಿಷಯಗಳನ್ನು ಹೇಳಿದರು, ಬಹಳಷ್ಟು ಮಾಹಿತಿಗಳನ್ನು ನೀಡಿದರು. ಅದ್ರ ಜೊತೆಗೆ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಿ ಸಂಘಟನೆ ಮಾಡಿ ಎಲ್ಲರಿಗೂ ನಮಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಒಳ್ಳೆ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದರು. ಎಲ್ಲ ಸಂಘಟಕರಿಗೆ, ಪ್ರಾಚಾರ್ಯರಿಗೆ, ಅವರ ಶಿಕ್ಷಕರ ವೃಂದಕ್ಕೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತು ಸಮಿತಿ ಅಥವಾ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕಾ ಸ್ವೀಪ್ ಸಮಿತಿ ತಾಲೂಕ್ ಪಂಚಾಯತಿ ರಾಮದುರ್ಗ್ ತಾಲೂಕು ಆಡಳಿತ ರಾಮದುರ್ಗ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಮದುರ್ಗ್ ಹಾಗೆ ಸಿಎಸ್ ಬೆಂಬಳಿಗೆ ಕಾಲೇಜಿನ ಈ ಒಂದು ಮಹಾವಿದ್ಯಾಲಯದ ಪ್ರಾಂಗಣದಲ್ಲಿ ಇವತ್ತು ತಾಲೂಕಾ ಮಟ್ಟದ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂತಹ ಸಂದರ್ಭ. ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರಿಗೂ ಪ್ರತಿಜ್ಞಾವಿಧಿಯನ್ನ ಬೋಧನೆ ಮಾಡಿರ್ತಕ್ಕಂತ ತಾಲೂಕಾ ದಂಡಾಧಿಕಾರಿಗಳಾಗಿರ್ತಕ್ಕಂತ ಶ್ರೀ ಪ್ರಕಾಶ್ ಬೆಳಕುಗಳ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ಮಾತನಾಡಿರ್ತಕ್ಕಂತ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತ ಸಕ್ರಿ ಸರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯವಾರಿಗಳು ತಾಲೂಕಾ ಪಂಚಾಯತಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ತಾಲೂಕಾ ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತ ಪ್ರವೀಣ್ ಕುಮಾರ್ ಸಾನಿ ಸರ್ ಅವರೇ, ನಮ್ಮ ರಾಮದುರ್ಗ್ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಕ್ಕಂತ ಶ್ರೀಯುತ ಹಟ್ಟಿ ಬಳಗಾರ್ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿವಿಧ ಇಲಾಖೆಗಳ ಮುಖ್ಯಸ್ಥರೇ, ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕ ಬಂಧುಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈಗಾಗಲೇ ತಮಗೆ ಈ ಒಂದು 14ನೆಯ ರಾಷ್ಟ್ರೀಯ ಮತದಾರ ದಿನಾಚರಣೆಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತ ಮಾಹಿತಿಯನ್ನ ಎಲ್ಲರೂ ನೀಡಿದ್ದಾರೆ ಎನ್ನುವಂಥದ್ದು. ನಾವು ಈ ಒಂದು ತಾಲೂಕಾ ಹಂತದಲ್ಲಿ ಪ್ರೌಢಶಾಲೆಗಳಲ್ಲಿ ಎಲೆಕ್ಟ್ರಾನಿಕ್ ಲಿಟರಸಿ ಕ್ಲಬ್ಗಳನ್ನ ಪ್ರತಿಯೊಂದು ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡಲಾಗಿದ್ದು, ಈಗಾಗಲೇ ಪ್ರತಿ ವರ್ಷ ಒಂದು ELC ಕ್ಯಾಲೆಂಡರ್ ಅಂತ ಬರುತ್ತೆ. ಆ ELC ಕ್ಯಾಲೆಂಡರ್ ಅನ್ವಯ ನಮ್ಮ ಪ್ರತಿ ಶಾಲೆಗಳಲ್ಲಿ ಏನು ಚುನಾವಣಾ ಆಯೋಗದ ನಿರ್ದೇಶನ ಇರ್ತದೆ ಅದರ ಪ್ರಕಾರವಾಗಿ ನಾವು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು
ಕೊನೆಯದಾಗಿ ಒಂದು ತಾಲೂಕಾ ಹಂತದ ಈ ಒಂದು ಸ್ವೀಪ್ ಸಮಿತಿಗೆ ಸಂಬಂಧಪಟ್ಟಂತೆ ಒಂದು ಎಲ್ ಸಿ ಅಡಿಯಲ್ಲಿ ಸ್ಪರ್ಧೆಗಳನ್ನು ಮಾಡಿರ್ತೀವಿ. ಇಲ್ಲಿ ಆಯ್ಕೆಯಾದಂಥವರನ್ನ ಜಿಲ್ಲಾ ಮಟ್ಟಕ್ಕೆ ಕರಿತೀವಿ, ನಂತರ ಜಿಲ್ಲಾ ಮಟ್ಟದಿಂದ ಅವರು ರಾಜ್ಯ ಮಟ್ಟಕ್ಕೆ ಹೇಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ರೀತಿಯ ಒಂದು ಚುನಾವಣೆಗೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ ಅಂತ ಅನ್ನುವಂಥದ್ದನ್ನ ಹೇಳ್ತಾ, ನಮ್ಮ ತಾಲೂಕಿನಲ್ಲಿ ನಾವು ಈ ಒಂದು ಎಲ್ ಸಿ ಅಡಿಯಲ್ಲಿ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರ ಒಂದು ನಿಮಿತ್ತ ಪ್ರಬಂಧ ಸ್ಪರ್ಧೆಯಲ್ಲಿ ಶ್ವೇತಾ ಬಡಿಗೆ ಜಿ ಎ ಪ್ರೌಢಶಾಲೆ ಸುರೇಬಾಣ್ ಈ ವಿದ್ಯಾರ್ಥಿನಿ ಈ ಒಂದು ಪ್ರಶಸ್ತಿಯನ್ನ ಮತ್ತೆ ಜೊತೆಗೆ ಬಹುಮಾನ ರೂಪದಲ್ಲಿ ಒಂದು ನೋಟ್ಬುಕ್ ಮತ್ತು ಪೆನ್ ಅನ್ನ ನಮ್ಮ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಅವರು ಸ್ವೀಕರಿಸಬೇಕು. ಇದನ್ನ ಸನ್ಮಾನ್ಯ ಪ್ರಕಾಶ್ ವಳಕ್ಕೂರ್ ಸರ್ ಅವರು ನೀಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಇ ಎನ್ ಸಿ ನೋಡಲ್ ಅವರು ಬಂದಿದ್ರು ಕೂಡ ತಾವು ಕೂಡ ಬರಬೇಕು ಅನ್ನುವಂಥದ್ದನ್ನ ನಿನ್ನೆ ಹೇಳಿದ್ವಿ. ಆ ಪ್ರಕಾರ ಬಂದಿದ್ರೆ ಸರಿ. ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ತಾಲೂಕಾ ಆಡಳಿತ ಘಟಕ ರಾಮದುರ್ಗ ಹಾಗೂ ಮಹಾವಿದ್ಯಾಲಯದ ಸಹಯೋಗದಲ್ಲಿ 2024 ಮತದಾರರ ದಿನ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದು, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ರಾಮದುರ್ಗದ ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿರ್ತಕ್ಕಂತ ಶ್ರೀಯುತ ಪ್ರಕಾಶ್ ಹೊಳೆಗೋಳ ಸರ್ ಅವರೇ, ರಾಮದುರ್ಗ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ರಾಮದುರ್ಗ ಶ್ರೀ ಪ್ರವೀಣ್ ಕುಮಾರ್ ಸಾಲಿ ಅವರೇ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂಥ ಶ್ರೀ ಶಂಕರ್ ಕುಂಬಾರ್ ಅವರೇ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಪಿ ಎಸ್ ಬತ್ತಾರ್ ಅವರೇ, ಇನ್ನು ರಾಮದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಆರ್ ಟಿ ಬಳಗಾರ್ ಸರ್ ಅವರೇ, ಹಾಗೆ ವೇದಿಕೆಯ ಮೇಲೆ ಆಶೀರ್ವಾದಂತ ಇನ್ನುಳಿದ ತಾಲೂಕಾ ಅಧಿಕಾರಿಗಳೇ, ಐ ಟಿ ವೈ ಸಂಯೋಜಕರಾದಂಥ ಡಾಕ್ಟರ್ ಪಿ ವಿ ತೆಗ್ಗಿಹಳ್ಳಿ ಅವರೇ, ವಿಶೇಷ ಉಪನ್ಯಾಸ ನೀಡಲಿರುವ ನಮ್ಮ ಮಹಾವಿದ್ಯಾಲಯದ ರಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಆರ್ ಬಿ ಸಾಗರ್ ಅವರೇ, ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂಥ ಸಿಬ್ಬಂದಿ ವರ್ಗದವರೇ, ನನ್ನ ನೆಚ್ಚಿನ ಮಾಧ್ಯಮದ ಗೆಳೆಯರೇ, ನಮ್ಮ ಮಹಾವಿದ್ಯಾಲಯದ ನೆಚ್ಚಿನ ವಿದ್ಯಾರ್ಥಿ ಸಹೋದರರೇ ಹಾಗೂ ವಿದ್ಯಾರ್ಥಿನಿ ಸಹೋದರಿಯರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ತೆಗ್ಗೇಳಿ ಸರ್ ಅದರ ಬಗ್ಗೆ ಸಂಕ್ಷಿಪ್ತ ವಿವರ ಕೊಟ್ಟರು, ಮತ್ತು ಇದರ ಸುದೀರ್ಘ ಮಾಹಿತಿ ನೀಡಲಿಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಇದೊಂದು ರಾಷ್ಟ್ರೀಯ ಜವಾಬ್ದಾರಿ ಅಂತ ತಿಳಿಸ್ತಕ್ಕಂಥ ದಿನ, ಯಾಕಂದ್ರೆ ನಮ್ಮ ಒಂದು ಜವಾಬ್ದಾರಿಗಳು ಬಹಳ ಸೀಮಿತಗೊಳಿಸ್ಬಿಟ್ಟಿರ್ತೇವೆ. ಹ್ಯಾಂಗಪ್ಪ ಅಂದ್ರೆ, ವಾಸಕ್ಕೊಂದು ಮನೆ, ಸಾಂಗತ್ಯಕ್ಕೊಬ್ಬಳು ಹೆಂಡತಿ, ಮುದ್ದಾಡಲು ಎರಡು ಮಕ್ಕಳು, ಪ್ರತಿಷ್ಠೆ ಒಂದು ಕಾನು ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಅನ್ವಯಿಸಿಕೊಂಡು ನಮ್ಮ ಜೀವನವನ್ನ ಸೀಮಿತಗೊಳಿಸಿರ್ತೇವೆ. ಇಷ್ಟಕ್ಕೆ ಜೀವನ ಅಲ್ಲ, ಇದ್ರ ಜೊತೆಗೆ ಯಾವ ದೇಶದಲ್ಲಿ ನಾವು ವಾಸಿಸ್ತೇವೆ ಆ ದೇಶದ ಜವಾಬ್ದಾರಿಗಳು ನಮ್ಮ ಪಾಲುಗಾರಿಕೆ ಇದೆ ಎಂಬುದನ್ನು ನೆನಪಿಸಿಕೊಳ್ಳಿಕ್ಕೆ ಈ ದಿನ ಆಚರಣೆ. ಯಾಕಂದ್ರೆ ಮತ ದಾನ ಅನ್ನುವಂಥ ಎರಡು ಶಬ್ದಗಳದಾವು, ಮತವನ್ನು ದಾನ ಮಾಡಬೇಕೇ ವಿನಃ ಮಾರಾಟ ಮಾಡಿಕೊಳ್ಳಬಾರದು. ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯ ಮುಖ್ಯ ಉದ್ದೇಶ ಯುವ ಜನರನ್ನ ಉತ್ತೇಜಿಸುವಂತ ಉದ್ದೇಶ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಯುವ ಜನರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂಬ ಉದ್ದೇಶದಿಂದ ಈ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನ ಆಚರಿಸತಕ್ಕಂಥದ್ದು ನಮ್ಮ ದೇಶದೊಳಗೆ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿದೆ. ಯಾಕಂದ್ರೆ ನಾವು ನಮ್ಮ ಹಕ್ಕುಗಳನ್ನು ಮಾತ್ರ ಕೇಳ್ತೇವೆ, ನಮ್ಮ ಕರ್ತವ್ಯಗಳನ್ನು ನಾವು ಅರಿವು ಮೂಡಿಸುವಂತ ಒಂದು ಪ್ರಯತ್ನ ಇದು. ನಮ್ಮ ದೇಶ ನಮಗೇನು ಕೊಟ್ಟದ ಅನ್ನೋದಿತ್ತು, ದೇಶಕ್ಕೆ ನಾವು ಏನು ಕೊಟ್ಟೆವು ಅನ್ನುವಂಥ ಪ್ರಶ್ನೆಯನ್ನು ಪ್ರತಿಯೊಬ್ಬ ನಾಗರಿಕ ಮಾಡಿಕೊಳ್ಳಬೇಕಾದಂಥ ಸಂಗತಿ ಇವತ್ತು ದಿವಸ ನಾವು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯ ಯುವಕರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಅನ್ನೋದು ನಿಮ್ಗೆ ಗೊತ್ತೈತಿ. ಅದಕ್ಕೆ ಜಗತ್ತಿನೊಳಗೆ ಯಾವ ದೇಶವನ್ನು ಯಂಗ್ ನೇಷನ್ ಅಂತ ಕರೆದಿಲ್ಲ, ಭಾರತವನ್ನು ಮಾತ್ರ ಯಂಗ್ ಇಂಡಿಯಾ ಅನ್ನುವಂಥ ಶಬ್ದವನ್ನು ಕರಿತೇವೆ. ಹೆಚ್ಚಿನ ಸಂಖ್ಯೆಯ ಯುವ ಮತದಾರ ನಮ್ಮಲ್ಲಿ ಇರೋದ್ರಿಂದ ಆ ಯುವಕ ಮತದಾರರನ್ನ ಉತ್ತೇಜಿಸುವ ಪ್ರೇರೇಪಿಸುವ ಮೂಲಕ ಹೆಚ್ಚು ಯುವಕರು ಪ್ರತಿಯೊಬ್ಬ ಯುವಕ ಮತದಾನ ಮಾಡುವುದರ ಮೂಲಕ ಒಂದು ಸುಸ್ಥಿರ ಸರ್ಕಾರವನ್ನ ಭಾರತಕ್ಕೆ ನೀಡಬೇಕು ಅನ್ನುವಂಥ ಒಂದು ಮಹದಾಸೆ ಈ ಒಂದು ದಿನಾಚರಣೆ ಉದ್ದೇಶ. ಆದ್ದರಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ನೀವು ಮತ ಹಾಕ್ರಿ, ನಿಮ್ಮ ನೆರೆಹೊರೆಯವರಿಗೂ ಮತ ದಾನ ಮಾಡಲಿಕ್ಕೆ ಪ್ರೇರೇಪಿಸ್ರಿ, ಅದರ ಮಹತ್ವ ತಿಳಿಸಿ, ಎಲ್ಲರೂ ಮತದಾನ ಮಾಡೋದ್ರ ಮೂಲಕ ಈ ದೇಶಕ್ಕೆ ಒಂದು ಸುಭದ್ರ ಸರ್ಕಾರವನ್ನ ಸುಸ್ಥಿರ ಸರ್ಕಾರವನ್ನು
ಕೊಡೋದ್ರ ಮೂಲಕ ಮೋದಿ ಅವರ ಒಂದು ಕನಸು ಏರ್ಪದ 2047 ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಅನ್ನುವಂತ ಕನಸು ಇಲ್ಲ. ಆ ಕನಸು ನನಸಾಗಬೇಕಾದ್ರೆ ಪ್ರತಿಯೊಬ್ಬರು ಮತ ಹಾಕುವುದರ ಮೂಲಕ ಈ ರಾಷ್ಟ್ರಕ್ಕೆ ನಮ್ಮ ಸೇವೆಯನ್ನು ಸಲ್ಲಿಸೋಣ ಅನ್ನುವಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳು. ಹೆಚ್ಚಾಗಿ ಹೆಚ್ಚಾಗಿ ಆಚರಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಬರಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಾಳೆ ಜನವರಿ 26 ನಾವು ನೀವು ಎಲ್ಲ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಸಂವಿಧಾನ ಪ್ರಜಾಪ್ರಸತ್ತಾತ್ಮಕ ಸರ್ಕಾರ ನಮ್ಮ ಭಾರತದಲ್ಲಿ ಬಂದಂತಹ ದಿನ. ಅದಕ್ಕೆ ಮುನ್ನಾ ದಿನ ಅಂದ್ರೆ 25 ಜನವರಿ 2011 ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ಜನವರಿ 25 2019 ಏನಾಯ್ತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂತು. ಟು ಮಾರ್ಕ್ ದ ಫೌಂಡೇಶನ್ ಡೇ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆನ್ 25th January 1950 ಅದರ ಒಂದು ಸವಿನೆನಪಿಗಾಗಿ ಅವಾಗ್ಲಿಂದ ಇದು ಕಾರ್ಯಕ್ರಮ ಜಾರಿಗೆ ಬರಲಿಲ್ಲ. ಜನವರಿ 25 ಅಧಿಕೃತವಾಗಿ ಭಾರತದೊಳಗ ಚುನಾವಣಾ ಕಮಿಷನ್ ಜಾರಿಗೆ ಬಂದಂತಹ ದಿನ. ಅದನ್ನ 2011 ಜನವರಿ 25 ಭಾರತದ ತುಂಬಾ ಅದನ್ನ ಸೆಲೆಬ್ರೇಷನ್ ಮಾಡ್ತಾ ಬರಲಾಗಿದೆ. ಹೋದಶಿನ ಹಾಗೆ ಈ ಸಲನೂ ಸಹ ಈ ದಿನಾಚರಣೆಯ ಮೂಲ ಧ್ಯೇಯ ಏನಂದ್ರೆ ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶುವರ್ ಅಂತ. ನಥಿಂಗ್ ಅಂದ್ರೆ ವೋಟ್ ಹಾಕೋದ್ಕಿಂತ ಬೇರೊಂದು ಮಹತ್ವದ ಕಾರ್ಯ ನಮ್ಮ ಜನಕ್ಕೆ ಇಲ್ಲ. ಮುಖ್ಯವಾಗಿ ಇದು ವೋಟ್ ಹಾಕೋದು ನಮ್ಮ ಆದ್ಯ ಕರ್ತವ್ಯ, ನಾವು ವೋಟ್ ಮಾಡಬೇಕು. ಐ ವೋಟ್ ಫಾರ್ ಶುವರ್, ಈ ಪ್ರಜಾಪ್ರಭುತ್ವದ ಗ್ಯಾರಂಟಿಗಾಗಿ ನಾನು ನಿಶ್ಚಲವಾಗಿ ವೋಟ್ ಅನ್ನ ಮಾಡ್ತೇನೆ ಅಂತ ಪ್ರಮಾಣ ವಚನವನ್ನ ನಾವೆಲ್ಲ ಸ್ವೀಕರಿಸಬೇಕು. ಈ ದೇಹವನ್ನ ಇಟ್ಟುಕೊಂಡು ಇವತ್ತು ಇಡೀ ದೇಶಾದ್ಯಂತ ತಾಲೂಕಾ ಲೆವೆಲ್ ನಲ್ಲಿ ಮತ್ತೆ ಬ್ಲಾಕ್ ಲೆವೆಲ್ ನಲ್ಲಿ ಮತ್ತೆ ರಾಜ್ಯ ಸ್ಟೇಟ್ ಮತ್ತೆ ಕಂಟ್ರಿ ಬೇರೆ ಬೇರೆ ಹಂತದೊಳಗ ಒಂದೇ ದಿನ ಈ ಮತದಾನ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇವತ್ತು ಇದರ ಮೂಲ ಧ್ಯೇಯ ಏನಂದ್ರೆ ನಮಗೆ ಎಂದಿಗಿಂತ ಇಂದು ಅದು ಯುವಕರಿಗೆ ಒಳ್ಳೆಯ ಭಾರತದ ಭವ್ಯ ಏನು ದೇಶವನ್ನ ಕಟ್ಟುವಂತಹ ಅವಶ್ಯಕತೆ ಇದೆ. ನಮ್ಗೆ ಎಂತ ರಾಷ್ಟ್ರ ಬೇಕು ಅಂತಂದಾಗ ಫ್ರೀ ಆಗಿರ್ಬೇಕು, ಫೇರ್ ಆಗಿರ್ಬೇಕು, ಮತ್ತ ಇನ್ಕ್ಲೂಸಿವ್ ಆಗಿರ್ಬೇಕು, ಎಕ್ಸೆಸಿವ್ ಆಗಿರ್ಬೇಕು. ಎಲ್ಲರೂ ಈ ಪ್ರಜಾಪ್ರಭುತ್ವ ಒಂದು ಸಂಘಟನೆಯೊಳಗ ಎಲ್ಲರೂ ಸಮಗ್ರವಾಗಿ ಪಾಲ್ಗೊಳ್ಬೇಕು. ಪಾರ್ಟಿಸಿಪೇಟರಿ ಕಂಡಕ್ಟ್ ಆಫ್ ಎಲೆಕ್ಷನ್, ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೀತಾ ಇದೆ. ಆ ಎಲೆಕ್ಷನ್ ಒಳಗ ಎಲ್ಲರೂ ಪರಿಪೂರ್ಣವಾಗಿ ತಮ್ಮನ್ನ ತಾವು ಅರ್ಪಿಸಿಕೊಳ್ಬೇಕು, ಅದರಲ್ಲ ಪಾರ್ಟ್ ಆಗಿ ವೋಟಿಂಗ್ ಮಾಡಬೇಕು. ನಿಷ್ಪಕ್ಷಪಾತವಾಗಿ ವೋಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯ ಸರ್ಕಾರವನ್ನ ಭದ್ರ ಸರ್ಕಾರವನ್ನ ತರಲಿಕ್ಕೆ ಸಾಧ್ಯ ಅನ್ನುವಂತ ಉದ್ದೇಶದಿಂದ 2011 ಮಕ್ಕಳಲ್ಲಿ ಮತ್ತ ಪ್ರಜೆಗಳಲ್ಲಿ ಮುಖ್ಯವಾಗಿ ಜಾಗೃತಿಯನ್ನ ಮೂಡಿಸಲಿಕ್ಕೆ ಈ ದಿನಾಚರಣೆಯನ್ನ ಮತದಾನ ದಿನಾಚರಣೆಯನ್ನ ಆಚರಿಸುವಂತಹ ಸಂಪ್ರದಾಯವನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಕೊಂಡು ಬಂದಿದೆ. ಆ ಒಂದು ನಿಟ್ಟಿನೊಳಗೆ ನಾವು ಇವತ್ತು ಈ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇದನ್ನ ತಗೋಬೇಕು. ನನಗೆ ಒಂದು ಸೆಕೆಂಡ್ ಒಂದು ಟಿವಿ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ ಕಮಿಷನ್ ಅವರು ಟಿವಿಯಲ್ಲಿ ಬಿಟ್ಟಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲೆಕ್ಷನ್ ದಿನ ಇರ್ತೈತಿ, ಒಬ್ಬ ವ್ಯಕ್ತಿ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಿರ್ತಾನೆ. ಒಬ್ಬ ಪತ್ರಿಕಾಕರ್ತರು ಹೋಗಿ ಅವನ ಮುಂದೆ ಮೈಕ್ ಇಟ್ಕೊಂಡು ಹೇಳ್ತಾರ ನೀವು ಮಕ್ಕೊಂಡಿರಿ ಅಂತ. ಅವ ಹೇಳ್ತಾನ ಇಲ್ಲ ನಾ ಜಾಗೃತವಾಗೇನಿ ಅಂತ, ಇಲ್ಲ ನೀವು ಮಲ್ಕೊಂಡಿರಿ ಅಂತ ಹೇಳ್ತಾನ. ಅವನಿಗೆ ಸಿಟ್ಟು ಬರ್ತೈತಿ, ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ನೋಡು ನನ್ನ ಲಗೇಜ್ ಐತಿ, ಟ್ರೈನ್ ಯಾಕೆ ಕುಂತೇನಿ, ಹೆಂಗ್ ಮಕ್ಕೊಂಡಿರಿ ಅಂತ. ಅವಾಗ ಆ ಪತ್ರಕರ್ತರು ಹೇಳ್ತಾರೆ ಅವನಿಗೆ ಏನಂದ್ರ ಇವತ್ತು ಮತದಾನ ದಿನ, ಇವತ್ತ ಎಲೆಕ್ಷನ್, ನೀವು ವೋಟ್ ಹಾಕೋದು ಬಿಟ್ಟು ಎಲ್ಲೋ ಒಂದ್ ಕಡೆ ಪ್ರಯಾಣ ಮಾಡ್ತಾ ಇದ್ದೀರಿ. ಅದರ ಅರ್ಥ ಏನಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ನೀವು ಮಲ್ಕೊಂಡಿರಿ. ನಿಮ್ಮಂತ ಹಿಂಗ ನೀವು ಮಲ್ಕೊಂಡು ಜಾಗೃತರಾಗಿ ಇರದೇ ಇದ್ರೆ ಎಂತ ಸರ್ಕಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ. ಹಂಗಾಗಿ ನಾವೆಲ್ಲ ಎಜುಕೇಟೆಡ್ ಇರ್ತೇವೆ, ಎಲೆಕ್ಷನ್ ದಿನ ವೋಟ್ ಹಾಕ್ಲಿಕ್ಕೆ ನೆಗ್ಲೆಕ್ಟ್ ಮಾಡ್ತೇವೆ, ಅಸಡ್ಡೆವನ್ನ ತೋರಿಸ್ತಾ ಇದ್ದೇವೆ. ಹಂಗಾಗಿ ನಮಗೆ
ಸೂಕ್ತವಾದಂತಹ ಭದ್ರವಾದಂತಹ ಸರ್ಕಾರಗಳು ಇವತ್ತು ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಭಾರತದ ಚುನಾವಣಾ ಆಯೋಗ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟು ಪ್ರತಿಯೊಬ್ಬ ಪ್ರಜೆಯೊಳಗ ಆದ್ಯವಾದಂತಹ ಕರ್ತವ್ಯ ವೋಟಿಂಗ್ ಅನ್ನೋದನ್ನ ಸಾರಿ ಸಾರಿ ಹೇಳಿಕೆ ಈ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಅದರ ಸದುಪಯೋಗವನ್ನ ತಾವೆಲ್ಲ ತಗೋಬೇಕು. ಎಲ್ಲಾ ತಾಲೂಕಾ ಅಧಿಕಾರಿಗಳು ನಿಮ್ಮ ಮುಂದೆ ಉಪಸ್ಥಿತರಿದ್ದಾರೆ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಈ ಕಾರ್ಯಕ್ರಮದ ಪ್ರಯುಕ್ತ ಎಲ್ಲರಿಗೂ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಕೋರಿ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರವಿ ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ತಿಳಿದುಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಮತದಾರರ ದಿನಾಚರಣೆ 2024 ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮತ್ತು ರಾಮದುರ್ಗ ತಾಲೂಕಿನ ತಹಸೀಲ್ದಾರರು ಹಾಗೂ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಬಳ್ಳಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಎಸ್ ಎಂ ಸಗ್ರೀಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಸಾಲಿ ಸರ್ ಅವರೇ, ಶಂಕರ್ ಕುಂಬಾರ್ ಸರ್ ಅವರೇ, ಪಿ ಎಸ್ ಪತ್ತಾರ್ ಸರ್ ಅವರೇ, ಐ ಕೆ ಗುರುದಾರಿ ಸರ್ ಅವರೇ, ಆರ್ ಆರ್ ಪಟ್ಟಣ ಶೆಟ್ಟಿ ಅವರು, ಹಾಗೆ ಆಗಲಿ ಬಳಿದಾರ್ ಸರ್ ಅವರೇ, ಮಹಾವಿದ್ಯಾಲಯದ ಐ ಕೆ ಜಿ ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಟಿ ವಿ ಟೆಕ್ಕೇರಿ ಸರ್ ಅವರೇ, ವಿವಿಧ ಇಲಾಖೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ಹಾಗೆ ನಮ್ಮ ಪತ್ರಿಕಾ ಬಂಧುಗಳು ಆಗಮಿಸಿದ್ದಾರೆ, ಅವರನ್ನು ಕೂಡ ಇಲ್ಲಿ ಸ್ವಾಗತಿಸುತ್ತಾ ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತು ನನ್ನ ಪ್ರಾಧ್ಯಾಪಕ ವೃತ್ತ, ಇದೊಂದು ಬಹಳಷ್ಟು ಗಡಿಬಿಡಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಕೇವಲ 1 ಗಂಟೆಯಲ್ಲಿ ನಿರ್ಧಾರ ಆಯಿತು. ಈ ನಿರ್ಧಾರದೊಳಗೆ ನಮ್ಮ ತಾಲೂಕಾ ಮಟ್ಟದಲ್ಲೂ ನಮ್ಮ ಕಾಲೇಜಿನ ಹಮ್ಮಿಕೊಳ್ಳುವ ವಿಷಯವನ್ನು ತಹಸೀಲ್ದಾರ್ ಸರ್ ಹೇಳಿದಾಗ ನಮ್ಮ ಪ್ರಾಚಾರ್ಯ ಸರ್ ಆಯಿತು ಮಾಡ್ಕೊಳ್ಳಿ ಅಂತ ಒಪ್ಪಿಕೊಂಡು ಒಂದಿಷ್ಟು ನಾವು ಮಾಡಿದ್ದೀವಿ. ಬಹುಶಃ ನನ್ನ ನೆಚ್ಚಿನ ಮಟ್ಟಿಗೆ ಸ್ವಲ್ಪ ಮಟ್ಟಿನ ನಮ್ಮ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ. ಇವತ್ತೊಂದು ಬಂದದ್ದು ವಿಶೇಷ ಅಂತಂದ್ರೆ, ವಿಶೇಷ ಉಪನ್ಯಾಸ ಮಾಡ್ಬೇಕಂತ ಯಾರು ಅಂತ ನಾವು ಪ್ರಶ್ನೆ ಬಂದಾಗ ಪೊಲಿಟಿಕಲ್ ಸೈನ್ಸ್ ಅವ್ರು ಯಾರಿದ್ರೆ ನೀವು ಮಾತಾಡಿಬಿಡ್ರಿ ಅಂತ ಒಪ್ಪಿಕೊಂಡು ನಮ್ಮ ಕಡೆ ಬಂದು ಆರ್ಗನೈಸರು ನಾವು ಆಗಿದ್ದೀವಿ ಮತ್ತೆ ಉಪನ್ಯಾಸಕರಾಗಿ ಏನೋ ಅಂತ ನಾನು ಹೋಗಿದೆ. ನಾನೇನು ನಿಮ್ಮ ಸಮಯವನ್ನು ಬಹಳ ತೆಗೆದುಕೊಳ್ಳೋದಿಲ್ಲ. ಈಗಾಗಲೇ ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ, ಯಾವಾಗಲಿಂದ ಆಚರಣೆ ಮಾಡ್ತಾ ಇದ್ದೀವಿ, ಇದರ ಉದ್ದೇಶ ಏನು, ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ನಾನು ಕೇವಲ ಒಂದು 5-8 ನಿಮಿಷದೊಳಗೆ ನಮ್ಮ ಭಾಷಣವನ್ನು ಮುಗಿಸಲು ಪ್ರಯತ್ನ ಮಾಡ್ತೀನಿ. ಭಾರತ ಸಂವಿಧಾನದ